ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಬೆನ್ನಲ್ಲೇ ಹಿಂಗಾರು ಮಳೆಯೂ ಕೂಡ ಈ ವರ್ಷ ಕೈಕೊಟ್ಟಂತಾಗಿದೆ. ಅದಕ್ಕಾಗಿ ಸರ್ಕಾರ 2 ದಿನದ ಒಳಗೆ ಮೋಡ ಬಿತ್ತನೆ ಕಾರ್ಯವನ್ನ ಕೈಗೊಳ್ಬೇಕು. ಒಂದು ವೇಳೆ ಸರ್ಕಾರ ಮೋಡ ಬಿತ್ತನೆ ಮಾಡದೆ ಹೋದ್ರೆ ಹಿಂಗಾರು ಬರ ಘೋಷಣೆ ಮಾಡಿ ರೈತರಿಗೆ 1 ಎಕರೆಗೆ ಕನಿಷ್ಠ 30-35 ಸಾವಿರ ರೂಪಾಯಿ ಬರ ಪರಿಹಾರ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕಾಗಿ ರೈತರಿಗೆ ಬರ ಎನ್ನುವ ಶಬ್ದವನ್ನ ಬಿಟ್ಟು ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಸಂಬಂಧಪಟ್ಟ ಸಚಿವರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಶೀಘ್ರದಲ್ಲೇ ಮೋಡ ಬಿತ್ತನೆ ಕಾರ್ಯ ಕೈಗೊಳ್ಳಬೇಕು ಅಂತ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಸರ್ಕಾರ ರೈತರ ಕಷ್ಟವನ್ನ ತಪ್ಪಿಸಬೇಕು ಅಂದ್ರೆ ಹಿಂಗಾರು ಮೋಡದ ಬಿತ್ತನೆ ಮಾಡಬೇಕು. ರೈತರಿಗೆ ಸರ್ಕಾರ ಮುಂಗಾರು ಬರ ಘೋಷಣೆ ಮಾಡಿ ತಿಂಗಳು ಕಳೆದರೂ ಕೂಡ ಬರ ಪರಿಹಾರ ಕೊಟ್ಟಿಲ್ಲ. ಶೀಘ್ರದಲ್ಲೇ ಮುಂಗಾರು ಬರ ಪರಿಹಾರ ಕೊಡಬೇಕು. ಬೆಳೆ ವಿಮೆ ತುಂಬಿ ಹಾಳಾದ ರೈತರಿಗೆ 7 ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಬಿತ್ತಿದ ಬೆಳೆ ಹಾಳಾದ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು. ರೈತರು ಬೆಳೆ ವಿಮೆ ತುಂಬಿದ್ದು ಎಷ್ಟು ವರ್ಷದವರೆಗೆ ನಿಡುಗಡೆ ಆಗಿರುತ್ತೆ ಅಷ್ಟು ವರ್ಷಗಳಿಂದಲೂ ಕೂಡ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗ ಮುಂಗಾರಂತೂ ಕೈ ಕೊಟ್ಟು ಹೋಗ್ತೀವಿ ಈ ವರ್ಷ. ಅದೇನು ಮುಂಗಾರಿ ಬರ ಘೋಷಣೆ ಮಾಡಿದ್ರೆ ಇನ್ನೂ ಅದ್ರ ಪರಿಹಾರ ಹಾಕಿಲ್ಲ ಅದಕ್ಕೆ ಇನ್ನು ಸರ್ಕಾರ. ಇವತ್ತು ಹಿಂಗಾರಿನು ಇವತ್ತೇನೈತಿ, ಇವತ್ತು ಮುಂಗಾರಿ ಇನ್ನು ಬೆನ್ನಲ್ಲೇನೆ ಈಗ ಸದ್ಯಕ್ಕೆ ಏನೈತಿ ಪೂರ್ಣ ಬರ ಅಂತ ಲೆಕ್ಕನ ಆದಾಗ ಈಗ ಇನ್ನು ಇವತ್ತು ಎಷ್ಟು ಆಸ್ತಿ ಮಳಿಕ ಹೋಗಕ್ಕೆ ಬಂತು, ಹೋಗಕ್ಕೆ ಬಂದ್ರೂ ಒಂದು ಹನಿ ತಟ್ಟ ಅಂತ ಭೂಮಿಗೆ ಒಂದು ಹನಿ ಬಿದ್ದಿಲ್ಲ. ಹೋದ ತಿಂಗಳದಾಗ ಮಳೆ ಆಗಿತ್ತು, ಅದ ಮಳೆಗೆ ಒಂದು ಸ್ವಲ್ಪ ಒಂದಿಷ್ಟು ಕೆಲವಷ್ಟು ರೈತರು ಬಿತ್ತಾರ, ಕೆಲವಷ್ಟು ರೈತರು ಇನ್ನೂ ಕೆಲವು ಬಿತ್ತಿಲ್ಲ, ಎಷ್ಟೋ ಜನ ಬಿತ್ತಾರದಾರ. ಈಗ ಏನೈತಿ ಸರ್ಕಾರ ಮುಖ್ಯಮಂತ್ರಿಯವರು ಏನು ಮಾಡ್ತಾರೆ, ಕೃಷಿ ಸಚಿವರು ಏನು ಮಾಡ್ತಾರೆ, ಒಂದು ಇವತ್ತು ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದರ ಅವ್ರು ಏನು ಮಾಡ್ತಾರೆ, ಇವತ್ತು ಸರ್ಕಾರದೊಳಗೆ ಚರ್ಚೆ ಮಾಡಿ ಈಗ ಒಂದು ಮೂಡ ಬಿತ್ತನೆ ಕಾರ್ಯನ ರಾಜ್ಯಾದ್ಯಂತ ಮೂಡ ಬಿತ್ತನೆ ಕಾರ್ಯ ಈಗ ಕೈಗೊಂಡ್ರೆ ಏಟ್ರ ಮಳೆ ಬಂದ್ರೆ ಆ ಮಳೆ ಬಿತ್ಕೊಂತಾರೆ, ಬಿತ್ಕೊಂಡ್ರೆ ತಾನು ಸಿಗುತ್ತೆ ರೈತರಿಗೆ. ಇಲ್ಲಲ್ಲ ಅಂದ್ರೆ ಅವ್ರು ಮೂಡ ಬಿತ್ತನೆ ಮಾಡದೇ ಇದ್ದಲ್ಲಿ ಇವತ್ತೇನಾಕೈತಿ, ರೈತರು ಭಾಳಷ್ಟು ರೈತರು ಹಾಳಾಕಾರ, ಇಲ್ಲ ಆತ್ಮಹತ್ಯೆ ಶರಣರಾಕಾರ. ಹೀಗಾಗಿ ರೈತರನ್ನ ಉಳಿಸ್ಬೇಕಂದ್ರೆ ನೀವು ಒಂದು ವಿಧಾನಸಭೆದಾಗ ಚರ್ಚೆ ಮಾಡಿ ಶೀಘ್ರದಲ್ಲಿ ಇವತ್ತು ಅಥವಾ ನಾಳೆ ಒಂದು ಇದನ್ನ ಮೂಡ ಬಿತ್ತನೆ ಕಾರ್ಯ ಕೈಗೊಳ್ಬೇಕು, ಶೀಘ್ರದಲ್ಲೇ ಕೈಗೊಳ್ಬೇಕು. ಇಲ್ಲಲ್ಲ ಅಂದ್ರೆ ಬರ ಪರಿಹಾರ ಅಂತ ಘೋಷಣೆ ಮಾಡಿ ಬರ ಪರಿಹಾರ ಘೋಷಣೆ ಮಾಡಿ ನೀವು ಬರ ಪರಿಹಾರ ಕೊಡೋದಂತ ಆಗೋದಿಲ್ಲ. ಭಾಳ ಅಂದರೆ ಎಲ್ಲರ ಎಕರೆಕ್ಕೆ 5,000-10,000 ಕೊಟ್ಟರೆ ಯಾರಿಗೆ ಆಗೋಗಿಲ್ಲ. ಈಗ ರೈತರು ತಮ್ಮ ಬೆಳೆ ಬೆಳ್ಕೊಂಡು ಹೆಚ್ಚು ಬೆಳೆ ತಕ್ಕಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ಒಂದು ಮೂಡ ಬಿತ್ತನೆ ಕಾರ್ಯನ ರಾಜ್ಯಾದ್ಯಂತ ಘೋಷಣೆ ಮಾಡಬೇಕು. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಇಲ್ಲ, ಇವತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಬೇರೆ ಇವತ್ತು ಹಾವೇರಿಯಲ್ಲಿ ಮುಂಗಾರಿಯಲ್ಲಿ ಸ್ವಲ್ಪ ಮೊನ್ನೆ ಏನೋ ಒಂದು ಮೂಡ ಬಿತ್ತನೆ ಮಾಡಿದ್ರೆ ಮಳೆ ಆತು, ಮಳೆ ಆದಕ್ಕೆ ಆದ ಮಳೆಗೆ ಬಿತ್ತಕತ್ತಾರ. ಅದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಇದ್ರೆ ಎಲ್ಲ ಕಡೆಗೆ ಶೀಘ್ರದಲ್ಲಿ ಅದನ್ನ ಮೂಡ ಬಿತ್ತನೆ ಕಾರ್ಯನ ಮಾಡಿ ಅದನ್ನೊಂದು ಅನುಕೂಲ ಮಾಡ್ಕೊಡ್ಬೇಕು, ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂದು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಈಗ ಸಾಲ ಸೂಲ ಮಾಡಿದ ರೈತರಿಗೆ ಬಿತ್ತಿ ಹಾಳಾಗ್ಯಾರ, ಅವ್ರಿಗೆ ಸತ್ಯ ಏನೈತಿ ಮುಂಗಾರಿ ಘೋಷಣೆ ಬರ ಘೋಷಣೆ ಮಾಡಿದ್ದು, ಶೀಘ್ರದಲ್ಲಿ ಪರ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕು. ಬಿತ್ತಿ ಹಾಳಾದಂಥ ರೈತರಿಗೆ ಒಂದು ಇಮಾ ಕಂಪ್ನಿಯಲ್ಲಿಂದ ಅವ ಏನೈತಿ ಇಮಾ ಇನ್ಶೂರೆನ್ಸ್ ಹಾಕಂತ ವ್ಯವಸ್ಥೆ ಆಗ್ಬೇಕು. ಹಿಂದಿಲಿಂದ 7 ವರ್ಷದಿಂದ ಒಂದು ವಿಮಾ ಕಂಪ್ನಿಯವರಿಂದ ಇವತ್ತು ಪರಿಹಾರ ಬಂದಿಲ್ಲ, ಅದೇನೈತಿ ಇನ್ಶೂರೆನ್ಸ್ ಏನು ಬಂದಿಲ್ಲ, ಅದು ಹಾಕೋಂಥ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದ.